ನೀವು ಕೂತ್ಕೊಳ್ಬೇಕಾದ್ರೆ ಬೆನ್ನು ನೇರ, ಕುತ್ತಿಗೆ ನೇರ, ತಲೆ ನೇರ, ಹೀಗೆ ಕೂತ್ಕೊಳ್ಳೋದಲ್ಲ, ಹೀಗೆ ಕೂತ್ಕೊಳ್ಳೋದಲ್ಲ, ಬೆನ್ನನ್ನು ಎಳೆದು ಹಿಡ್ಕೊಳ್ಳಿ, ಬೆನ್ನು ಹುರಿ ಇನ್ನೂ ಒಳಗೆ ಎಳ್ಕೊಳ್ಳಿ, ಬೆನ್ನು ಸ್ಟ್ರೈಟ್, ಕತ್ತು ಗಲ್ಲ ಸ್ವಲ್ಪ ಮೇಲಿರಲಿ, ಕತ್ತು ಸ್ವಲ್ಪ ಮೇಲಿರಲಿ, ಆ್ಯಂಡ್ ಮುಖದಲ್ಲಿ ಯಾವಾಗಲೂ ಹಸನ್ಮುಖಿರಾಗಿ, ಗಂಟು ಮುಖ ಅಲ್ಲ, ನಗುಮುಖ ಇರಲಿ. ಹಸನ್ಮುಖಿ ದೈವೀ ಸಂಪತ್ತಿನ ಲಕ್ಷಣ. ಯಾರಲ್ಲಿ ಯಾವಾಗಲೂ ಹಸನ್ಮುಖಿ ಯಾರು ಇರ್ತಾರೋ ಅವರಲ್ಲಿ ದೈವೀ ಸನ್ನಿಧಾನ ಇದೆ ಅಂತ ನಮ್ಮ ಮಹಾಭಾರತದಲ್ಲೂ ಹೇಳುತ್ತೆ. ದೈವೀ ಸಂಪತ್ತನ್ನು ಗಳಿಸಿ ಹಸನ್ಮುಖರಾಗಿ.